ಫ್ಯಾಕ್ಟ್ ನಂಬರ್ 15. ನಾವೆಲ್ಲರೂ ಈಜಿಪ್ಟಲ್ಲಿ ಮಾತ್ರ ಹೆಚ್ಚು ಪಿರಾಮಿಡ್ಸ್ ಇದೆ ಅಂತ ಒಂದು ಭ್ರಮೆಯಲ್ಲಿ ಇರ್ತೀವಿ. ನಿಜ ಏನಂದ್ರೆ ಈಜಿಪ್ಟಲ್ಲಿ ಬರೀ 138 ಪಿರಾಮಿಡ್ಸ್ ಮಾತ್ರ ಇದ್ದಾವೆ. ಇದಕ್ಕಿಂತ ಹೆಚ್ಚು ಪಿರಾಮಿಡ್ಸ್ ಇರೋ ಒಂದು ದೇಶ ಇದೆ, ಅದೇ ಸುಡಾನ್. ನೀವು ಸುಡಾನ್ ದೇಶಕ್ಕೆ ಹೋದಾಗ ಪಿರಾಮಿಡ್ಸ್ಗಳೇ ಇರ್ತಾವಂತೆ. ಅದೆಷ್ಟು ಅಂದ್ರೆ ಸುಮಾರು 255ಕ್ಕೂ ಹೆಚ್ಚು ಪಿರಾಮಿಡ್ಸ್ ಅನ್ನು ನೋಡ್ತೀರಾ ಸುಡಾನ್ ದೇಶದಲ್ಲಿ. ಫ್ಯಾಕ್ಟ್ ನಂಬರ್ 14. ಆನೆ ಎಗರಿದರೆ ಏನಾಗುತ್ತೆ? ಇದು ಕೇಳೋಕೆ ಭಯಂಕರವಾಗಿದೆ ಅಲ್ವಾ? ಒಂದು ಸಾಧಾರಣವಾದ ಆನೆಯ ತೂಕ ಸುಮಾರು 2000 ಕಿಲೋ ಮೇಲೆ ಹೊಂದಿರುತ್ತೆ. ನೀವು ಇಲ್ಲಿ ಒಂದು ವಿಷಯ ಗಮನಿಸಬೇಕು, ಆನೆಯ ಕಾಲಿನ ಮೂಳೆಗಳು ಕೆಳಮುಖವಾಗಿರುತ್ತೆ, ಅಂದರೆ ಅವು ನೆಲದಿಂದ ತಳ್ಳಲು ಅಗತ್ಯವಾದ ವಸಂತವನ್ನು ಹೊಂದಿಲ್ಲ, ಆದ್ದರಿಂದ ಆನೆ ಎಗರಕ್ಕೆ ಆಗೋದಿಲ್ಲ, ಇದು ಅಸಾಧ್ಯ. ಫ್ಯಾಕ್ಟ್ ನಂಬರ್ 13. ಹಾವುಗಳು ಎಷ್ಟೇ ವಿಷಕಾರಿಯಾದರೂ ಒಂದು ಸಾಮರ್ಥ್ಯವಾದ ಪ್ರಾಣಿಗಳಲ್ಲಿ ಒಂದು. ಏಕೆ ಈ ಥರ ಮಾತಾಡ್ತಾ ಇದ್ದೀನಿ ಅಂದರೆ, ಈ ಹಾವುಗಳೆಲ್ಲ ಎಲ್ಲಿ ಭೂಕಂಪ ಬರುತ್ತೆ ಅಂತ ಗ್ರಹಿಸಬಹುದು. ಅಂದರೆ ಹಾವೇ ನನ್ನ ಒಂದು ಜಾಗದಲ್ಲಿದ್ದರೆ ಸುಮಾರು 121 ಕಿಲೋಮೀಟರ್ ದೂರದಿಂದ ಭೂಕಂಪ ನಡೆಯುತ್ತೆ ಅಂತ ಗ್ರಹಿಸಬಹುದು. ಮತ್ತೆ ಇನ್ನೊಂದು ವಿಷಯ, 5 ದಿವಸದೊಳಗಡೆ ಭೂಕಂಪ ಬರುತ್ತಂದ್ರೆ ಅದು ಅದರ ಸ್ಥಳನ ಬಿಟ್ಟು ಓಡೋಗುತ್ತಂತೆ ನೋಡಿ. ಫ್ಯಾಕ್ಟ್ ನಂಬರ್ 12. ಕಾಗೆಗಳು ಜನರನ್ನು ಗುರುತಿಸುತ್ತಾ? ಇದು ನಿಜಾನಾ? ಇದು 100% ನಿಜ. ಕಾಗೆಗಳು ನಿಮ್ಮ ಮುಖಗಳನ್ನು ಗುರುತಿಸುವ ಸಾಮರ್ಥ್ಯ ಇದೆಯಂತೆ. ಫ್ಯಾಕ್ಟ್ ನಂಬರ್ 11. ಟಾಪ್ 10 ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಕನ್ನಡ ಚಿತ್ರ. 10ನೇ ಸ್ಥಾನದಲ್ಲಿ ಮುಂಗಾರು ಮಲೆ ಚಿತ್ರ 2006ರಲ್ಲಿ ಬಿಡುಗಡೆಯಾಗಿ ಸುಮಾರು 70.7 ಕೋಟಿ ಕಲೆಕ್ಟ್ ಮಾಡಿತು. 9ನೇ ಸ್ಥಾನದಲ್ಲಿ ರಾಜಕುಮಾರ ಸಿನಿಮಾ 2017ರಲ್ಲಿ ಬಿಡುಗಡೆಯಾಗಿ ಸುಮಾರು 75 ಕೋಟಿ ಕಲೆಕ್ಟ್ ಮಾಡಿತು. 8ನೇ ಸ್ಥಾನದಲ್ಲಿ ಕುರುಕ್ಷೇತ್ರ ಸಿನಿಮಾ 2019ರಲ್ಲಿ ಬಿಡುಗಡೆಯಾಗಿ ಸುಮಾರು 90 ಕೋಟಿ ಕಲೆಕ್ಟ್ ಮಾಡಿತು. 7ನೇ ಸ್ಥಾನದಲ್ಲಿ 777 ಚಾರ್ಲಿ 2022ರಲ್ಲಿ ಬಿಡುಗಡೆಯಾಗಿ ಸುಮಾರು 100 ಕೋಟಿ ಕಲೆಕ್ಟ್ ಮಾಡಿತು. 6ನೇ ಸ್ಥಾನದಲ್ಲಿ ಇರುವ ಸಿನಿಮಾ ರಾಬರ್ಟ್ 2021ರಲ್ಲಿ ಬಿಡುಗಡೆಯಾಗಿ ಸುಮಾರು 102 ಕೋಟಿ ಕಲೆಕ್ಟ್ ಮಾಡಿತು. 5ನೇ ಸ್ಥಾನದಲ್ಲಿ ಜೇಮ್ಸ್ ಸಿನಿಮಾ 2022ರಲ್ಲಿ ಬಿಡುಗಡೆಯಾಗಿ ಸುಮಾರು 150.7 ಕೋಟಿ ಕಲೆಕ್ಟ್ ಮಾಡಿತು. 4ನೇ ಸ್ಥಾನದಲ್ಲಿ ವಿಕ್ರಾಂತ್ ರೋನಾ 2022ರಲ್ಲಿ ಬಿಡುಗಡೆಯಾಗಿ ಸುಮಾರು 215 ಕೋಟಿ ಕಲೆಕ್ಟ್ ಮಾಡಿತು. 3ನೇ ಸ್ಥಾನದಲ್ಲಿ KGF ಚಾಪ್ಟರ್ 1 2018ರಲ್ಲಿ ಬಿಡುಗಡೆಯಾಗಿ ಸುಮಾರು 250 ಕೋಟಿ ಕಲೆಕ್ಟ್ ಮಾಡಿತು. 2ನೇ ಸ್ಥಾನದಲ್ಲಿ ಕಾಂತಾರ ಸಿನಿಮಾ ಇನ್ನು ಇದುವರೆಗೂ 300 ಕೋಟಿ ಕಲೆಕ್ಟ್ ಮಾಡಿದೆ, ಇನ್ನು ಕಲೆಕ್ಟ್ ಮಾಡ್ತಾನೆ ಇದೆ. 1ನೇ ಸ್ಥಾನದಲ್ಲಿ KGF ಚಾಪ್ಟರ್ 2 2022ರಲ್ಲಿ ಬಿಡುಗಡೆಯಾಗಿ ಸುಮಾರು 1250 ಕೋಟಿ ಕಲೆಕ್ಟ್ ಮಾಡಿದೆ. ಫ್ಯಾಕ್ಟ್ ನಂಬರ್ 10. ಈ ವಿಶ್ವದಲ್ಲಿ ಅತ್ಯಂತ ಚಿಕ್ಕ ಮ್ಯಾಮಲ್ ಅಂದರೆ ಸಸ್ತನಿ ಯಾವುದು ಗೊತ್ತಾ? ಆ ಸಸ್ತನಿ ಇದೆ, ಇದರ ಹೆಸರು ಬಂಬಲ್ ಬೀ ಬ್ಯಾಟ್ ಅಂತ. ಇದರ ತೂಕ ಬಂದು ಬರೀ 2 ಗ್ರಾಂ. ಇದರ ಸೈಜ್ ಬಂದು 1 ರಿಂದ 1.3 ಇಂಚು, ಅಷ್ಟು ಚಿಕ್ಕದು ನೋಡಿ. ಇದನ್ನು 1974ರಲ್ಲಿ ಥಾಯ್ ಜುವಾಲಜಿಸ್ಟ್ ಕಿಟ್ಟಿ ತೊಂಗ್ಲಾಂಗ್ಯು ಅವರು ಕಂಡುಹಿಡಿದರು. ಇದು ಥಾಯ್ಲ್ಯಾಂಡಲ್ಲಿರುವ ಚಿಕ್ಕ ಚಿಕ್ಕ ಗುಹೆಯೊಳಗಡೆ ವಾಸಿಸುತ್ತೆ. ಫ್ಯಾಕ್ಟ್ ನಂಬರ್ 9. 7% ಅಮೇರಿಕನ್ಸ್ ಜನರು ಎಷ್ಟು ಬುದ್ಧಿವಂತರು ಎಂದರೆ, ಇವರೆಲ್ಲ ಚಾಕ್ಲೇಟ್ ಆಲ್ ಬಂದು ಬ್ರೌನ್ ಕಲರ್ ಹಸುಯಿಂದ ಬರುತ್ತಂತ ನಂಬ್ತಾರೆ. ಕೇವಲ 7% ಅಷ್ಟೇ ಅಲ್ಲ ಅಂತ ಕೇಳಿದರೆ, ಈ 7% ಬಂದು ಸುಮಾರು 16.4 ಮಿಲಿಯನ್ ಜನರು, ಅಂದರೆ 1,60,00,000 ಜನರು ಹೀಗೆ ನಂಬ್ತಾರೆ. ಇದರಿಂದ ನಾವೇನು ಅನ್ಕೊಬೇಕು, 10 ಅಮೇರಿಕನ್ಸಲ್ಲಿ ಒಬ್ಬನಿಗೆ ಬೇಸಿಕ್ ಸೈನ್ಸ್ ಗೊತ್ತಿಲ್ಲ ಅಂತ ಅರ್ಥ. ಅಂದರೆ ನಾವೇನು ಅನ್ಕೊಂಡಿದ್ದೀವಿ ಅಂದರೆ ಅಮೇರಿಕನ್ಸ್ ಅವರೇ ಸೈನ್ಸಲ್ಲಿ ಪಂಡ್ರು ಅಂತ, ಆದರೆ ಇದು ನಿಜ. ಫ್ಯಾಕ್ಟ್ ನಂಬರ್ 8. ಮಗು ಹುಟ್ಟಿದ ತಕ್ಷಣ ಯಾವ ಬಣ್ಣವನ್ನು ನೋಡುತ್ತೆ ಅಂತ ಒಂದು ಐಡಿಯಾ ಏನಾದರೂ ಇದೆಯಾ? ಕಪ್ಪು ಅಥವಾ ಬಿಳಿ ಬಣ್ಣ ನೋಡುತ್ತೆ ಅಂತ ಅಂದ್ಕೊಂಡಿದ್ದೀರಾ, ಆದರೆ ಅದಲ್ಲ. ಮಗು ಹುಟ್ಟಿದ 1 ತಿಂಗಳ ನಂತರ ಬಣ್ಣಗಳ ತೀವ್ರತೆಯನ್ನು ಪತ್ತೆ ಮಾಡುವ ಶಕ್ತಿ ಬರುತ್ತೆ. ಇನ್ನು ಕೆಲವೇ ತಿಂಗಳಲ್ಲಿ, ಅಂದರೆ 1-4 ತಿಂಗಳ ಒಳಗಡೆ ಕೆಂಪು ಬಣ್ಣ ನೋಡುತ್ತೆ, ನಂತರ ಕೆಲವೇ ತಿಂಗಳಲ್ಲಿ ಎಲ್ಲ ಬಣ್ಣವನ್ನು ನೋಡುವ ಸಾಮರ್ಥ್ಯ ಬರುತ್ತೆ. ಫ್ಯಾಕ್ಟ್ ನಂಬರ್ 7. ಬಾರ್ಬಿ ಗೊಂಬೆಗಳು ಹೇಗೆ ಮೊದಲಾಯಿತು ಗೊತ್ತಾ? ಈ ಬಾರ್ಬಿ ಗೊಂಬೆ ಬಂದು ರೂತ್ ಆ್ಯಂಡ್ಲರ್ ಅವರು ಕಂಡುಹಿಡಿದರು. ರೂತ್ ಆ್ಯಂಡ್ಲರ್ ಅವರಿಗೆ ಹೆಣ್ಣು ಹುಡುಗಿ ಹುಟ್ಟಿತು. ಆ ಹುಡುಗಿ ಹೆಸರು ಬರ್ಬಾರಾ ಮಿಲ್ಲಿಸೆಂಟ್. ಈ ಹುಡುಗಿ ಹೆಸರಿನಿಂದಲೇ ಬಾರ್ಬಿ ಹೆಸರು ಬಂತು. ಮೊದಲನೇದಾಗಿ 1959 ಮಾರ್ಚ್ 9ನೇ ತಾರೀಕು ಬಾರ್ಬಿ ಗೊಂಬೆಗಳು ಮಾರಾಟವಾಯಿತು. ಆಗಿನ ಕಾಲದಲ್ಲಿ ಬರೀ $3ಗೆ ಒಂದು ಬಾರ್ಬಿ ಗೊಂಬೆಯ ಖರೀದಿ. 1 ವರ್ಷದಲ್ಲೇ ಸುಮಾರು 350,000 ಮೇಲೆ ಗೊಂಬೆಗಳು ಮಾರಾಟವಾಯಿತು. ಚಿಕ್ಕ ಹುಡುಗಿಯಿಂದ ಹಿಡಿದು ದೊಡ್ಡವರಿಗೂ ಈ ಬಾರ್ಬಿ ಗೊಂಬೆಗಳೆಂದರೆ ತುಂಬಾ ಇಷ್ಟಪಡುತ್ತಿದ್ದರು. ಇದರಿಂದ ಬಾರ್ಬಿ ಇಡೀ ದೇಶದಲ್ಲಿ ಫೇಮಸ್ ಆಗಿತ್ತು. ಫ್ಯಾಕ್ಟ್ ನಂಬರ್ 6. ನೀಲಿ ತಿಮಿಂಗಲದ ಹೃದಯವು ಎಷ್ಟು ತೂಕ ಇರಬಹುದು ಅಂತ ಕಾಮೆಂಟ್ ಮಾಡಿ.
ಯಾರಿಗೆ ಗೊತ್ತಿಲ್ಲವೋ ಈಗ ನೋಡೋಣ. ನೀಲಿ ತಿಮಿಂಗಲದ ಹೃದಯವು 5 ಅಡಿ ಉದ್ದ ಮತ್ತು 400 ಪೌಂಡ್ಸ್ ತೂಕ ಹೊಂದಿರುತ್ತದೆ. ಅಂದರೆ 400 ಪೌಂಡ್ಸ್ ಇಸ್ ಈಕ್ವಲ್ ಟು 181 ಕಿಲೋ ಇದರ ಹೃದಯದ ತೂಕ. ಒಟ್ಟು ತಿಮಿಂಗಲದ ತೂಕ 40,000 ಪೌಂಡ್ ಹೊಂದಿರುತ್ತದೆ. ಅಂದರೆ ಸುಮಾರು 18,000 ಕಿಲೋ ಮೇಲೆ ಇರುತ್ತೆ. ಫ್ಯಾಕ್ಟ್ ನಂಬರ್ 5. ಈ ವಿಶ್ವದಲ್ಲಿ ಅತ್ಯಂತ ಶ್ರೀಮಂತ ಹಳ್ಳಿ ಎಲ್ಲಿದೆ ಗೊತ್ತಾ? USA ಅಲ್ಲ, ಚೈನಾದಲ್ಲ, ಇದ್ಯಾವ ದೇಶದಲ್ಲೂ ಅಲ್ಲ, ನಮ್ಮ ಭಾರತ ದೇಶದಲ್ಲಿ ಇದೆ. ಎಲ್ಲಿ ಅಂದ್ರೆ ಗುಜರಾತ್ ಅಲ್ಲಿರುವ ಒಂದು ಗ್ರಾಮ. ಆ ಗ್ರಾಮ ಹೆಸರು ಮಾದಾಪುರ್ ಅಂತ. ಈ ಮಾದಾಪುರ್ ಗ್ರಾಮದಲ್ಲಿ ಸುಮಾರು 7,600 ಮನೆಗಳಿದ್ದಾವೆ. ಈ ಮಾದಾಪುರ್ ಗ್ರಾಮದಲ್ಲಿ ಸುಮಾರು 17 ಬ್ಯಾಂಕ್ಗಳಿದ್ದಾವೆ. ಆ ಬ್ಯಾಂಕ್ಗಳಲ್ಲಿ ಸುಮಾರು 5,000 ಕೋಟಿ ಮೇಲೆ ಇದೆಯಂತೆ. ಫ್ಯಾಕ್ಟ್ ನಂಬರ್ 4. ಈ ವಿಶ್ವದಲ್ಲಿ ಅತಿ ದೊಡ್ಡ ಗುಹೆ ಯಾವುದು ಗೊತ್ತಾ? ಸಾಂಡುಂಗ್ ಗುಹೆ. ಈ ಗುಹೆ ವಿಯೆಟ್ನಾಂ ದೇಶದಲ್ಲಿರೋದು. ಈ ಗುಹೆ ಸುಮಾರು 38.5 ಮಿಲಿಯನ್ ಕ್ಯೂಬಿಕ್ ಮೀಟರ್ ಅಷ್ಟು ದೊಡ್ಡದು ಅಂತೆ ನೋಡಿ. ವಿಯೆಟ್ನಾಂ ಈ ಗುಹೆನ ದ ಗ್ರೇಟ್ ವಾಲ್ ಅಂತ ಕರೀತಾರೆ. ಫ್ಯಾಕ್ಟ್ ನಂಬರ್ 3. ಈ ವೆಬ್ಸೈಟ್ ಹೆಸರು ಮ್ಯಾಥ್ವೇ. ಈ ವೆಬ್ಸೈಟ್ನಲ್ಲಿ ಎಲ್ಲಾ ತರಹದ ಮ್ಯಾಥ್ಸ್ ಪ್ರಾಬ್ಲಮ್ಸ್ನ ಫ್ರೀಯಾಗಿ ಕ್ಯಾಲ್ಕುಲೇಟ್ ಮಾಡುತ್ತೆ ಮತ್ತು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅಂತ ನಿಮ್ಮ ಸ್ಕ್ರೀನ್ ಮೇಲೇ ತೋರಿಸುತ್ತೆ. ನಿಮ್ಗೇನನ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಗೊತ್ತಿಲ್ವಂದ್ರೆ ಈ ವೆಬ್ಸೈಟ್ಗೆ ಹೋಗಿ, ಅಥವಾ ನೀವು ಮೊಬೈಲ್ ಯೂಸ್ ಮಾಡ್ತಿದ್ರೆ ಮ್ಯಾಥ್ವೇ ಆ್ಯಪ್ ಇದೆ, ಇನ್ಸ್ಟಾಲ್ ಮಾಡಿ ಆ್ಯಪ್ ಒಳಗಡೆ ಹೋಗಿ. ಯಾವ ಪ್ರಾಬ್ಲಮ್ಸ್ ಗೊತ್ತಿಲ್ಲವೋ ಕ್ಯಾಮ್ರಾದಿಂದ ಸ್ಕ್ಯಾನ್ ಮಾಡಿದ್ರೇ ಸಾಕು, ಕೆಲವೇ ಸೆಕೆಂಡ್ನಲ್ಲಿ ಉತ್ತರ ಸಿಗುತ್ತೆ. ಈ ಆ್ಯಪ್ನಲ್ಲಿ ಬರೀ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಮಾತ್ರವಲ್ಲ, ಕೆಮಿಸ್ಟ್ರಿ, ಸ್ಟ್ಯಾಟಿಸ್ಟಿಕ್ಸ್ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡಬಹುದು. ಫ್ಯಾಕ್ಟ್ ನಂಬರ್ 2. ಈ ನಾಯಿನ ಎಲ್ಲ ಮೀಮ್ ಪೇಜಸ್ಗಳಲ್ಲಿ ನೋಡಿರ್ತೀರಾ. ಈ ನಾಯಿ ತುಂಬಾ ಫೇಮಸ್ ಆಗೋಯ್ತು. ಈ ನಾಯಿ ಹೆಸರು ಕಬೋಸು. ಈ ನಾಯಿ ಜಪಾನ್ನಲ್ಲಿರೋದು. 2005 ಹುಟ್ಟಿ 2008 ಜಪಾನ್ನಲ್ಲಿರುವ ಒಬ್ಬ ವ್ಯಕ್ತಿ ಈ ನಾಯಿನ ಅಡಾಪ್ಟ್ ಮಾಡ್ಕೊಂಡಿದ್ದ. 2010 ಈ ನಾಯಿನ ಅಡಾಪ್ಟ್ ಮಾಡ್ಕೊಂಡಿದ್ದ ವ್ಯಕ್ತಿ ಒಂದು ಫೋಟೋ ಶೂಟ್ ಮಾಡ್ತಾನೆ. ಆ ಫೋಟೋಸ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾನೆ. ಈ ನಾಯಿ ಕೊಡೋ ಎಕ್ಸ್ಪ್ರೆಷನ್ ನೋಡಿ ತುಂಬಾ ಫೇಮಸ್ ಆಗೋಯ್ತು. ಈ ನಾಯಿಗೆ ಈಗ 17 ವರ್ಷ. ಫ್ಯಾಕ್ಟ್ ನಂಬರ್ 1. ನೀವು ಯಾವಾಗಾದರೂ ಯೋಚನೆ ಮಾಡಿದ್ದೀರಾ ನಿಮ್ಮ ಉಗರನ್ನ ನಿಮ್ಮ ಚರ್ಮದ ಮೇಲೆ ಬೆಳೆದರೆ ಏನಾಗುತ್ತೆ ಅಂತ? ಕೇಳಕ್ಕೆ ಭಯಂಕರವಾಗಿದೆ ಅಲ್ವಾ? ಈ ತರ ಈ ಮಹಿಳೆಗೆ ತನ್ನ ಚರ್ಮದ ಮೇಲೆ, ತನ್ನ ಮುಖದ ಮೇಲೆ ಉಗರು ಬೆಳೆಯೋಕೆ ಶುರುವಾಯಿತು. ಈ ಮಹಿಳೆ ಹೆಸರು ಶಾನ್ಯಾ ಹಿಸೋಮ್. ಈ ಮಹಿಳೆಯ ತನ್ನ ಚರ್ಮದ ಮೇಲೆ ಬೆಳೆಯುತ್ತಿರುವ ಉಗರನ್ನ ಮುಟ್ಟಕ್ಕೂ ಆಗೋದಿಲ್ಲ. ಈ ಉಗರು ತುಂಬಾ ಉದ್ದವಾಗಿ ಬೆಳೆದು ಉದ್ರೋಗುತ್ತೆ ಮತ್ತೆ ಬೆಳೆಯುತ್ತೆ. ಈ ರೋಗನ ಮಿಸ್ಟ್ರಿ ಇಲ್ನೆಸ್ ಅಂತ ಕರೀತಾರೆ.